ಪ್ರೈಸ್ ದ ಲಾರ್ಡ್. ದೇವರ ನಿಮಗೆ ಸ್ತೋತ್ರವಾಗಲಿ. ಬಿಡುಗಡೆಯ ಸಂದೇಶ ಎಂಬ ಕಾರ್ಯಕ್ರಮಕ್ಕೆ ನಾನು ನಿಮ್ಮೆಲ್ಲರನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ಸ್ವಾಗತಿಸ್ತೇನೆ. ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿರುವ ತಂದೆ ದೇವರೇ, ಯೇಸು ಕ್ರಿಸ್ತ ನಾಮದಲ್ಲಿ ನನ್ನ ಪಾದ ಸನ್ನಿಧಾನಿಗೆ ನಾವು ಬಂದಿದ್ದೇವೆ. ನಾವು ಧ್ಯಾನ ಮಾಡುತ್ತೆ ಸಂದೇಶವನ್ನು ನಿನ್ನ ಪವಿತ್ರಾತ್ಮನಲ್ಲಿ ಅಭಿಷೇಕಿಸು. ಪವಿತ್ರಾತ್ಮ, ನಾನು ನಿನ್ನನ್ನು ಸ್ವಾಗತಿಸ್ತೇನೆ. ನಮ್ಮ ಒಳ್ಳೆಯ ಬೋಧಕನಾಗಿದ್ದುಕೊಂಡು ನಮ್ಮ ಮೊದಲಿದ್ದುಕೊಂಡು ಈ ಸಂದೇಶದ ಮುಖಾಂತರವಾಗಿ ಪವಿತ್ರ ಆತ್ಮನೇ ನಿನ್ನ ಜನ ಸಂಗಡ ಮಾತನಾಡು. ಈ ವಾಕ್ಯವನ್ನು ಕೇಳುವಾರ ಪ್ರತಿಯೊಂದು ಆತ್ಮಕ್ಕೆ ಜೀವವನ್ನು, ಪ್ರೋತ್ಸಾಹವನ್ನು, ಭಕ್ತಿ ಅಭಿವೃದ್ಧಿಯನ್ನು ಮತ್ತು ಬಿಡುಗಡೆಯನ್ನುಂಟು ಮಾಡಿ ನಾನು ಬಿಡಿಕೊಳ್ತೇನೆ ಯೇಸು ಕ್ರಿಸ್ತ ನಾಮದಲ್ಲಿ, ಆಮೇನ್. ಇವತ್ತಿನ ಧ್ಯಾನ ಮಾಡ್ತೇವೆ ರೋಮಾಪುರದವರಿಗೆ ಬರೆದ ಪತ್ರಿಕೆ 12 11 ವಾಕ್ಯ. ರೋಮನ್ಸ್ ಚಾಪ್ಟರ್ 12:11. ಜಾಗ್ರತೆ ಬೇಕಾದಲ್ಲಿ ಆಲಸ್ಯವಾಗಿರದೆ ಆಸಕ್ತ ಚಿತ್ತರಾಗಿದ್ದು ಕರ್ತನ ಸೇವೆ ಮಾಡುವರಾಗ್ರಿ. ಅಪ್ಪ ಪೌಲನು ಹೇ ರೋಮಾಪುರದ ವಿಶ್ವಾಸಿಗೆ ಇಲ್ಲಿ ಹೇಳ್ತಾನೆ, ಜಾಗ್ರತೆ ಬೇಕಾದಲ್ಲಿ ಆಲಸ್ಯವಾಗಿರದೆ ಆಸಕ್ತ ಚಿತ್ತರಾಗಿದ್ದು ಕರ್ತನ ಸೇವೆ ಮಾಡುವರಾಗ್ರಿ. ಯಾಕೆ ಆತನು ಈಗ ಹೇಳ್ತಾನೆ? ನಾವು ನೋಡಿ ಈ ವಾಕ್ಯದಲ್ಲಿ 4 ಸಂಗತಿ ನೋಡ್ತೇವೆ. 1, ಅಪ್ಪ ಪೌಲ ಹೇಳ್ತಾನೆ ಎಂದಿಗೂ ಆಲಸ್ಯಗಾರರಾಗಬಾರದು. 2 ಸಂಗತಿ ಹೇಳ್ತಾನೆ, ಆತನು ಹೋರಾಟದಲ್ಲಿ ಪ್ರಾರ್ಥನೆ ಮಾಡಬೇಕು ಎಂದು ಅರ್ಥವಾಗಿದೆ. 3 ಅರ್ಥವಾಗಿದೆ, ಆಸಕ್ತ ಚಿತ್ತರಂದರೆ ದೇವರ ಮೊದಲನೇ ಪ್ರೀತಿಯಲ್ಲಿ ಅದು ಪರಿಪೂರ್ಣ ಆಗಬೇಕು. 4 ಅರ್ಥವಾಗಿದೆ, ಕರ್ತನ ಸೇವೆಯನ್ನು ಮಾಡಬೇಕು. ಅದು 4 ಸಂಗತಿಗಳು ಕುರಿತು ಅಪ್ಪಸ್ಪಲಲ್ಲಿ ಇಲ್ಲಿ ಹೇಳ್ತಾನೆ. ಜಾಗ್ರತೆ ಬೇಕಾದರೆ ಆಲಸ್ಯವಾಗಿರದೆ ಆಸಕ್ತಿದಾರಾಗಿದ್ದು ಕರ್ತನ ಸೇವೆ ಮಾಡುವವರಾಗಿರಿ. ಇದರ ಒಂದೊಂದು ಸಂಗತಿ ನೋಡುವ. ಮೊದಲು ಸಂಗತಿ ಆಲಸ್ಯವಾಗಬಾರದು ಯಾಕೆ ಎಂಬುದು ನೋಡೋಣ. ಜ್ಞಾನೋಕ್ತಿ ಪುಸ್ತಕ 6:11 ವಾಕ್ಯ. Proverbs 6:6-11. ಸೋಮಾರಿಯೇ, ಇರುವೆ ಹತ್ತಿರ ಹೋಗಿ ಅದರ ನಡವಳಿಕೆ ನೋಡಿ ಜ್ಞಾನ ತಂದುಕೊ. ಅದಕ್ಕೆ ನಾಯಕ ಅಧಿಕಾರಿ ಪ್ರಭುಗಳಿಲ್ಲದರೂ ಸುಗ್ಗಿಯಲ್ಲಿ ತನ್ನ ತೀನಿಯನ್ನು ಕೂಡಿಸಿಡುವುದು, ಕೋವಿಲಿನ ಕಾಲದಲ್ಲಿ ತನಗೆ ಬೇಕಾದಷ್ಟು ಆಹಾರವನ್ನು ಸಂಗ್ರಹಿಸಿಕೊಳ್ಳುವುದು. ಇಲ್ಲಿ ಸ್ವಲ್ಪ ಮತ್ತೇ ಸೋಮಾರಿ ಅದರ್ತಾನೆ, ನಿಮ್ಮ ಕೆಲಸದಲ್ಲಿ, ನಿಮ್ಮ ಬಿಸ್ನೆಸ್ಸಲ್ಲಿ ಎಂದಿಗೂ ಸೋಮಾರಿತನ ಮಾಡಬಹುದು ಆಗಬಾರದು. ಇಲ್ಲೇ ಹೇಳ್ತಾರೆ ಸೊಲೊಮೋನು, ನೀವು ನಿಮ್ಮ ಕೆಲಸದಲ್ಲಿ ನಿಮ್ಮ ಬಿಸ್ನೆಸ್ ಚುರುಕು ಕೈಯಿಂದ ನೀವು ಮಾಡಿಕೊಂಡು ನೀವು ಸುಗ್ಗಿಯ ಕಾಲಕ್ಕೋಸ್ಕರ ಅದು ನೀವು ಉಳಿತಾಯ ಮಾಡಬೇಕು. ಇಲ್ಲಿ ಇಲ್ಲ ಅಂದರೆ ನೀವು ಎಲ್ಲ ಸಿಕ್ಕದೆಲ್ಲ ತಿಂದು ಖಾಲಿ ಮಾಡೋದಲ್ಲ, ಬರಗಾಲ ಬರ್ತದೆ ಎಂಬುದನ್ನು ತಿಳಿದುಕೊಂಡು ನಿಮ್ಗೆ ಏನು ಆದಾಯ ಬರ್ತದೆ ಅದನ್ನು ಉಳಿತಾಯ ಮಾಡಿಕೊಳ್ಳಬೇಕಂದ್ರೆ ಇರುವೆ ಏನು ಮಾಡ್ತದೆ, ಅದು ಸುಗ್ಗಿಯ ಕಾಲಕ್ಕೋಸ್ಕರ ಸಂಗ್ರಹಿಸಿಕೊಳ್ಳುತ್ತೆ. ಹಾಗೆ ನೀವೇನು ಮಾಡಬೇಕು, ನೀವು ಚುರುಕು ಕೈಯಿಂದ ಕೆಲಸ ಮಾಡಿಕೊಂಡು ಚುರುಕು ಕೈಯಿಂದ ಬಿಸ್ನೆಸ್ ಮಾಡಿಕೊಂಡು ನಿಮ್ಮ ಆದಾಯದಲ್ಲಿ ನೀವು ಸ್ವಲ್ಪವನ್ನು ಬರುವ ವರ್ಷಕ್ಕೋಸ್ಕರ ಅಂದರೆ ನಿಮ್ಮ ಮುಂದಿನ ಭವಿಷ್ಯಕ್ಕೋಸ್ಕರ ಉಳಿತಾಯ ಮಾಡಿಕೊಳ್ಳಬೇಕು ಅಂದರೆ ಇಲ್ಲಿ ಸೊಲೊಮೋನ್ ಹೇಳ್ತಾನೆ. ಮತ್ತು 9 ಬಾಕಿ ನೋಡ್ತೇವೆ, ಸೋಮಾರಿಯ ಎಷ್ಟು ಹೊತ್ತು ನಿದ್ರೆ, ನಿದ್ರೆಯಿಂದ ಯಾವ ಎಚ್ಚರಗೊಳ್ಳಿವೆ, ಇನ್ನೂ ಸ್ವಲ್ಪ ನಿದ್ರೆ, ಇನ್ನೂ ತುಸತ್ತು ಕಡಿಕೆ, ಇನ್ನೂ ಕೊಂಚ ನಿದ್ದೆಗಾಗಿ ಕೈ ಮುದುರಿಕೊಳ್ಳುವೆ ಅಂದುಕೊಳ್ಳುವೆಯಾ? ಬಡತನವು ದಾರಿಗಳನ್ನಾಗೂ, ಕೊರತೆಯ ಪಂಜಗಳಂತೆಯು ನಿನ್ನ ಮೇಲೆ ಬೀಳಿಯು. ಇಲ್ಲಿ ಆತ್ಮಿಕ ಅರ್ಥ ನೋಡ್ತೇವೆ. ಪ್ರಾರ್ಥನೆ ಜೀವಿತದಲ್ಲಿ ಇವತ್ತು ದೇವರ ಆತ್ಮನಲ್ತಾನೆ. ಸೈತಾನನು 1 ಪತ್ರಿಕೆ 5:8 ವಾಕ್ಯದಲ್ಲಿ ಪೇತ್ರ ಹೇಳ್ತಾನೆ, ಸ್ವಚ್ಛತನಾಗಿರಿ, ಎಚ್ಚರವಾಗಿರಿ, ನಿಮ್ಮ ವಿರೋಧಕ್ಕೆ ಸೈತಾನನು ಗರ್ಜಿಸುವುದು ಬದಲಿ ಯಾರು ನುಂಗಲೆಂದು ಹುಡುಕುತ್ತಾ ತಿರುಗುತ್ತಾನೆ ಎಂಬುದಾಗಿ ಪೇತ್ರನು ಬರೆದ ಪತ್ರಿಕೆ 1 Peter 5:8 ಹೇಳಲ್ಪಟ್ಟಿದೆ. ಅದಕ್ಕೆ ಇಲ್ಲಿ ಸೋಲ್ ಮಾಡ್ತೇನೆ, ನಿಮ್ಮ ಪ್ರಾರ್ಥನೆ ಜೀವಿತದಲ್ಲಿ ಇಂದಿಗೂ ಸೋಮಾರಿತನ ಮಾಡಬಾರ್ದು. ಪ್ರಾರ್ಥನೆಗೆ ಒಂದು ಸಮಯ ನಿಗದಿ ಮಾಡಬೇಕು. ನಿಮಗೆ ಅನುಕೂಲವ ಸಮಯ ಅಂದರೆ ಕೆಲವರಿಗೆ ಮುಂಜಾನೆ ಸಮಯ ನಿಮಗೆ ಅನುಕೂಲವಾಗಿದೆ, ಮುಂಜಾನೆ ಸಮಯ ಯಾವ ಸಮಯ ನಿಮಗೆ ಅನುಕೂಲವಾಗುತ್ತೋ ಆ ಸಮಯ ವ್ಯಕ್ತಿಕವಾಗಿ ನೀವು ಪ್ರಾರ್ಥನೆಯಲ್ಲಿ ಕಲಿಯರಾಗಬೇಕು. ಒಂದು ವೇಳೆ ನೀವು ಪ್ರಾರ್ಥನೆಗೆ ಸೋಮಾರಿತನ ಮಾಡಿಕೊಂಡು ನಿಮ್ಮ ಪ್ರಾರ್ಥನೆಗಿಂತಲೂ ನಿದ್ರೆಯನ್ನು ಆಶಿಸಿದರೆ ಇಲ್ಲಿ ಸೊಲ ಮಾಡ್ತೇನೆ, ನೀವು ಪ್ರಾರ್ಥನೆ ಕಡಿಮೆ ಮಾಡುವುದರೆ, ಅದರ ಪ್ರಾರ್ಥನೆಯಲ್ಲಿ ಆಲಸ್ಯ ಮಾಡಿದರೆ ಸೈತಾನನು ಆರ್ಥಿಕ ರೀತಿಯಲ್ಲಿ ಬಡತನ ನಿಮಗೆ ತರ್ತಾನೆ. ಆತ್ಮಿಕ ಬಡತನ ತಂದು ನಿಮಗೆ ಆರ್ಥಿಕವಾದ ಕೊರತೆ, ಆತ್ಮಿಕ ಕೊರತೆ ಬರುತ್ತದೆ ಎಂಬುದಲ್ಲಿ ಸೊಲ ಮಾಡ್ತೇನೆ. ಅದಕ್ಕೆ ಇವತ್ತು ಅಪ್ಪಸ ಮಾಡ್ತೇನೆ, ಯೇಸು ಕ್ರಿಸ್ತ ನಂಬಿಕೆಟ್ಟ ದೇವರ ಮಕ್ಕಳು ಎಂದಿಗೂ ಪ್ರಾರ್ಥನೆ ಜೀವಿತದಲ್ಲಿ ಆಲಸ್ಯರಾಗಬಾರದು. ಯಾಕಂದರೆ ಸೈತಾನನು ಒಬ್ಬ ವಿಶ್ವಾಸಿ ನುಂಗಲಿಕ್ಕೆ 24 ಅದು ನೋಡ್ತಾ ಇರುವಾಗ ದೇವರ ಮಕ್ಕಳು 24 ತಮ್ಮ ಆತ್ಮದಲ್ಲಿ ಎಚ್ಚರವಾಗಬೇಕಾದ್ರೆ ಪ್ರಾರ್ಥನೆಯು ಅತಿ ಇಂಪಾರ್ಟೆಂಟ್ ಆಗಿದೆ. ಅದಕ್ಕೆ ಯೇಸು ಕ್ರಿಸ್ತನು ಹೇಳ್ತಾನೆ, ಮತ್ತೆ ಇಬ್ಬರು ಸುವಾರ್ತೆ 26:40-41 ವಾಕ್ಯದಲ್ಲಿ ತನ್ನ ಶಿಷ್ಯರಿಗೆ ಹೀಗೆ ಹೇಳ್ತಾನೆ, ನನ್ನ ಸಂಗಡ 1 ತಾಸಾದರೂ ಎಚ್ಚರವಾಗಿರಲಾರೀರಾ?
ಮನಸ್ಸಿದ್ಧವಾಗಿ ಸರಿ, ಸೋದನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ, ಮನಸ್ಸಿದ್ಧವಾಗಿ ಸರಿ, ಅದು ದೇಹಕ್ಕೆ ಬಲ ಸಾಲದು ಎಂಬುದಾಗಿ ತನ್ನ ಶಿಷ್ಯರಿಗೆ. ಹಾಗಾದರೆ ದೇವರ ಮಕ್ಕಳೇ, ಇದು ಸಲಹೆ ಮಾಡುತ್ತಾನೆ, ಎಂದಿಗೂ ನಿಮ್ಮ ಪ್ರಾರ್ಥನೆ ಜೀವಿತದಲ್ಲಿ ಎಂದಿಗೂ ಆಲಸ್ಯಕರಾಗಬಾರದು. ನಿಮ್ಮ ನಿದ್ರೆಯಲ್ಲಿ ಒಂದು ಮಿತಿಯಾಗಿ ನಿದ್ರೆ ಮಾಡುವವರಾಗಬೇಕು. ನಿಮ್ಮ ಪ್ರಾರ್ಥನೆ ಸಮಯವನ್ನು ಒಂದು ಫಿಕ್ಸ್ ಮಾಡಬೇಕು, ಮತ್ತು ಆ ಸಮಯದಲ್ಲಿ ನೀವು ಎದ್ದುಕೊಂಡು ಪ್ರಾರ್ಥನೆ ಮಾಡಬೇಕು. ಕಡಿಮೆ ಅಂದರೆ ಒಂದು ಗಂಟೆಯಾದರೂ ಪ್ರಾರ್ಥನೆ ಮಾಡಬೇಕು, ಒಂದು ಗಂಟೆಯಿಂದ ಹೆಚ್ಚು ಪ್ರಾರ್ಥನೆ ಮಾಡಿ ಅಭ್ಯಾಸ ಮಾಡಬೇಕು. ಎಷ್ಟು ನೀವು ಪ್ರಾರ್ಥನೆ ಮಾಡ್ತೀವಿ ಅಷ್ಟು ಸೈತಾನ ನಿಮ್ಮನ್ನು ಅಟ್ಯಾಕ್ ಮಾಡಲಿಕ್ಕೆ ಆತನಿಗೆ ಭಯ ಬರ್ತದೆ. ಒಂದು ನೀವು ಪ್ರಾರ್ಥನೆ ಜೀವಿತವನ್ನು ಸೋತೋಗಿದ್ದರೂ ಸೈತಾನನು ಕೂಡಲೇ ಕಾದುಕೊಂಡಿರ್ತಾನೆ. ಒಂದು ನಿಮಗೆ ಆರ್ಥಿಕ ಬಡತನ ತರ್ತಾನೆ, ಆತ್ಮಿಕ ಬಡತನ ತರ್ತಾನೆ, ಆರ್ಥಿಕವಾಗಿ ಕೊರತೆ ತರ್ತಾನೆ, ಆತ್ಮಿಕ. ಅದಕ್ಕೋಸ್ಕರ ಇಲ್ಲಿ ಅಪ್ಪಸ್ತ ಪಾಳುತ್ತಾನೆ, ಪ್ರಾರ್ಥನೆ ಜೀವಿತದಲ್ಲಿ ಎಂದಿಗೂ ದೇವರ ಮಕ್ಕಳು ಆಲಸ್ಯಗಾರರಾಗಬಾರದು. ಜಾಗ್ರತೆ ಬೇಕಾಗುವ ಅತಿ ಹೆಚ್ಚು ಪ್ರಾರ್ಥನೆ ಮಾಡಬೇಕು ಎಂಬುದಾಗಿ ಅಪ್ಪಸ್ತ ಪಾಲನ ಅದು ಉದ್ದೇಶವಾಗಿದೆ. ಐಜಯ ಪ್ರವಾದಿ ಪುಸ್ತಕ 54 ಅದರಲ್ಲಿ 17 ವಾಕ್ಯ ನಾವು ನೋಡ್ತೇವೆ. ಐಜಯ ಚಾಪ್ಟರ್ 54:17, ನಿನ್ನನ್ನು ಎದುರಿಸಲು ಕಲ್ಪಿಸಿದ ಯಾವ ಆಯುಧವು ಜಯಿಸದು, ನಾಯಿ ವಿಚಾರಣೆಯಲ್ಲಿ ನಿನಗೆ ವಿರುದ್ಧವಾಗಿ ಏಳುವ ಪ್ರತಿ ನಾಳಿಗೆಯನ್ನು ದೂಷಿ ನಿನ್ನ ಖಂಡಿಸಿವಿ. ಈ ಸ್ಥಿತಿಯೇ ಯೌವನ ಸೇವಕರ ಸ್ವಾಸ್ಥ್ಯವು, ನಾನು ದಯಾ ಪಾಲಿಸುವ ಸದೃಢ ಫಲವು ಆಗಿದೆ ಎಂದು ಯೌವನ ಅನ್ನುತ್ತಾನೆ. ಇಲ್ಲ, ಯಾಕೆ ನೀವು ಪ್ರಾರ್ಥನೆ ಮಾಡಬೇಕು? ನೀವು ಪ್ರಾರ್ಥನೆ ಮಾಡಿದರೆ ಮಾತ್ರವೇ ಸೈತಾನನು ಇದು ದೇವರ ಮಕ್ಕಳ ವಿರುದ್ಧವಾಗಿ, ನಿಮ್ಮ ಕುಟುಂಬದ ವಿರುದ್ಧವಾಗಿ, ನಿಮ್ಮ ಕೆಲಸದ ವಿರುದ್ಧವಾಗಿ, ನಿಮ್ಮ ಬಿಸ್ನೆಸ್ ವಿರುದ್ಧವಾಗಿ, ದೇವರ ಸಭೆಯ ವಿರುದ್ಧವಾಗಿ, ದೇವರ ಸೇವೆ ವಿರುದ್ಧವಾಗಿ, ನಿಮ್ಮ ಹಣಕಾಸಿನ ನಾನಾ ರೀತಿಯ ಅವನು ಕುತಂತ್ರಗಳನ್ನು ನಾನಾ ರೀತಿಯ ಅದನ್ನು ಪ್ಲ್ಯಾನ್ ಮಾಡಿದೆ. ಹೇಗಾದರೂ ದೇವರ ಮಕ್ಕಳನ್ನು ಸೋಲಿಸಬೇಕು, ಹೇಗಾದವರ ಮಕ್ಕಳನ್ನು ಅಟ್ಟ. ಅದಕ್ಕೋಸ್ಕರ ಈ ಸೈತನ ಆಯುಧಗಳನ್ನು ಸೋಲಿಸಬೇಕಾ? ಅದು ಒಂದೇ ಸೀಕ್ರೆಟ್ ವೆಪನ್ ಆಗಿದೆ, ಪ್ರಾರ್ಥನೆ ಆಗಿದೆ. ಎಷ್ಟು ನೀವು ಜಾಗ್ರತೆ ಬೇಕಾಗುವಾಗ, ಎಷ್ಟು ನೀವು ನಿದ್ರೆ ತ್ಯಾಗ ಮಾಡಿಕೊಂಡು ನೀವು ಓಟ ಮಾಡಿ ಪ್ರಾರ್ಥನೆ ಮಾಡೋದು, ಆ ಪ್ರಾರ್ಥನೆಯಲ್ಲಿ ಮಾತ್ರವೇ ಸೈತನ ಆಯುಧಗಳು ಮುರಿದು ಹೋಗ್ತವೆ. ಅದಕ್ಕೆ ದೇವರ ಆತ್ಮನ ಪ್ರೇರಿ ಇವತ್ತು ನೀವು ದೀರ್ಘಕಾಲ ಪ್ರಾರ್ಥನೆ ಮಾಡಲಿಕ್ಕೆ, ಅತಿ ಹೆಚ್ಚು ಪ್ರಾರ್ಥನೆ ಮಾಡಲಿಕ್ಕೆ ನಿಮಗೆ ದೇವರ ಆತ್ಮನು ಅನ್ಯ ಭಾಷೆ ಕೊಟ್ಟಿದ್ದಾನೆ. ನಿಮ್ಮದಾಗೆ ಅಪ್ಪಸ್ ಪೌಲನು ರೋಮಾಪುರದ ಬೆದ್ದ ಪತ್ರಿಕೆ 8:26-27 ವಾಕ್ಯದಲ್ಲಿ ಅಲ್ಲಿ ಹೇಳ್ತಾನೆ. ಯಾಕಂದರೆ ಒಬ್ಬ ವಿಶ್ವಾಸಿಯು ಬುದ್ಧಿಯಲ್ಲಿ ಒಂದು ಗಂಟೆ ಪ್ರಾರ್ಥನೆ ಮಾಡಬಹುದು. ಒಂದು ಗಂಟೆ ಜಾಸ್ತಿ ಪ್ರಾರ್ಥನೆ ಮಾಡಲಿಕ್ಕೆ ನಿಮಗೆ ಅನ್ಯ ಭಾಷೆ ಕೊಡ್ತದೆ. ಅನ್ಯ ಭಾಷೆ ಪ್ರಾರ್ಥನೆಯು ಅತಿ ಹೆಚ್ಚು ಗಂಟೆ ಪ್ರಾರ್ಥನೆ ಮಾಡಲಿ, ಎಷ್ಟೇನು ಬುದ್ಧಿಯಲ್ಲಿಯೂ ಅನ್ಯ ಪ್ರಾರ್ಥನೆ ಮಾಡಿ ಹಾಗೆ ಎಲ್ಲ ಆಯುಧಗಳು ಮುರಿದು ಹೋಗ್ತವೆ. ಮತ್ತು ನಿಮ್ಮ ವಿರುದ್ಧ ಯಾವ ರೀತಿಯಲ್ಲಿ ಯಾರು ಕೆಟ್ಟ ಮಾತನಾಡಬಹುದು, ನಿಮ್ಮ ವಿರುದ್ಧವಾಗಿ ನಿಮಗೆ ಸಾಪದ ಸಾಪವನ್ನು ಇದೆಲ್ಲ ನಾಲಿಗಳು ಆ ಸಾಪಗಳು ಮುರಿದು ಹೋಗ್ತವೆ. ಮತ್ತು ದೇವರು ನಿಮ್ಮ ಸಾವಿರರಾಗದೆ ಈ ವಾಗ್ದಾನ ನಿಮ್ಮ ಕಾರ್ಯವಾಗಬೇಕಾ? ಇವತ್ತು ಇವತ್ತು ಅನೇಕ ದೇವರ ಆತ್ಮಹತ್ಯೆ, ಅನೇಕ ದೇವರ ಮಕ್ಕಳು ನಾನಾ ವಿಧ ಕಷ್ಟದಲ್ಲಿ ನಾನಾ ವಿಧದ ಬಂಧನಲ್ಲಿ ಸಿಕ್ಕಿಕೊಂಡಿದ್ದಾರೆ. ಹೇಗೆ ಬಿಡೀಡಾಗುವುದು ಎಂಬುದಕ್ಕೆ ನಿಮಗೆ ಗೊತ್ತಾಗುವುದಿಲ್ಲ. ಇದು ದೇವರ ಆತ್ಮ ಹೇಳ್ತಾನೆ, ಇವತ್ತು ದೇವರು ನಿಮಗೆ ಎಲ್ಲ ಕಷ್ಟ ನಿಮಗೆ ಬಿಡುಗಡೆ ಕೊಡಬೇಕಾ? ನೀವು ಇವತ್ತು ನಿಮ್ಮ ಪ್ರಾರ್ಥನೆ ಜೀವನ ಪ್ರಯೋಗಿಸಿದರೆ, ಪ್ರಾರ್ಥನೆ ಎಷ್ಟು ನೀವು ಮಾಡ್ತೀರಿ, ನೀವು ಕಡಿಮೆ ಪ್ರಾರ್ಥನೆ ಮಾಡಿ ದೊಡ್ಡ ಅದ್ಭುತವನ್ನು ಹೊಂದಿಕೊಳ್ಳಿಕ್ಕೆ ಆಗುವುದಿಲ್ಲ. ನೀವು ಜಾಸ್ತಿ ಪ್ರಾರ್ಥನೆ ಮಾಡಬೇಕು, ಎಷ್ಟು ಪ್ರಾರ್ಥನೆ ಮಾಡೋ ಅಷ್ಟು ನಿಮಗೆ ಆಶೀರ್ವಾದ, ಅಷ್ಟು ಅದ್ಭುತಗಳು, ಅಷ್ಟು ಬಿಡುಗಡೆ ಬರುತ್ತೆ. ಅದಕ್ಕೆ ಅಪ್ಪಸ್ ಪಡ್ತೇನೆ, ದೇವರ ಮಕ್ಕಳು ಜಾಗದೆ ಬೇಕಾದಲ್ಲಿ ಆಲಸ್ಯವಾಗಬಾರ್ದಂತಂದರೆ ನೀವು ಪ್ರಾರ್ಥನೆ ಜೀವಿತದಲ್ಲಿ ಇಂದಿಗೂ ಆಲಸ್ಯವಾಗಿರುತ್ತೆ. ಅತಿ ಹೆಚ್ಚು ಪ್ರಾರ್ಥನೆ ಮಾಡುವುದಾದರೆ ನಿಮಗೆ ಈ ಬೆನಿಫಿಟ್ ನಿಮಗೆ ಸಿಗ್ತದೆ ಎಂಬುದಾಗಲಿ ಐಜಯ ಪ್ರವಾದಿ ಹೇಳ್ತಾನೆ. ಇನ್ನೊಂದೇ ಬೆನಿಫಿಟ್ ಸಿಗ್ತದೆ ನಿಮಗೆ ಪ್ರಾರ್ಥನೆ ಮಾಡುವುದಾದರೆ ಐಜಯ ಪ್ರವಾದನ ಪುಸ್ತಕ 59:19 ವಾಕ್ಯ, ಐಜಯ ಚಾಪ್ಟರ್ 59:19. ಈಗಿರಲು ಪಡುವನವರು ಯೆಹೋವನ ನಾಮಕ್ಕೆ ಹೆದರುವರು, ಮೂಡನವರು ಆತನ ಮಹಿಮೆಗೆ ಅಂಜುವರು, ಬಿರುಗಾಳಿಯಿಂದ ಒಡಲಪಟ್ಟು ಇಕ್ಕಟ್ಟಿನಲ್ಲಿ ಅರಿಯುವ ತೊರೆ ಆಗಿ ಆತನು ತಪಸ್ಸನ್ನು ಬರುವನಷ್ಟೇ. ಅದರ ಮೂಲ ಇಲ್ಲಿ ನಾವು ನೋಡ್ತೇವೆ ಪುಟ್ನೋಟ್ನಲ್ಲಿ, ಶತ್ರುಗಳು ಪ್ರವಾದದಲ್ಲಿ ನುಗ್ಗುವಾಗ ಯೌವನ ಆತ್ಮ ಅವರಿಗೆ ವಿರುದ್ಧವಾಗಿ ಧ್ವಜವನ್ನೆತ್ತುವುದು. ಇದರ್ಥವಾದ ಸೈತಾನನು ಒಬ್ಬ ವಿಶ್ವಾಸಿಯನ್ನು, ಒಂದು ಕುಟುಂಬವನ್ನು ಅಟ್ಯಾಕ್ ಮಾಡೋಕ್ಕೆ ಪ್ರವಾದಂತೆ ನದಿಯಂತೆ ರಭಸ ಬರುತ್ತಾನೆ. ಅದು ಯಾರು ಪ್ರಾರ್ಥನೆ ಮಾಡ್ತಾರೋ ಆಗ ದೇವರ ಆತ್ಮನು ಧ್ವಜವನ್ನು ಎತ್ತುಕೊಂಡು ಎಲ್ಲ ಸೈತಾನ ಗುಂಪುಗಳನ್ನು, ಸೈತಾನ ಹಿಂಡನ್ನು ಚದುರಿಸಿ ಬಿಡ್ತಾಗಿದೆ. ಪ್ರಿಯರ, ಇವತ್ತು ಸೈತಾನಿಗೆ ಭಯಪಡೋದು ಬೇಡ, ಯಾವ ಕಷ್ಟಕ್ಕೆ ಭಯಪಡೋದು. ಇವತ್ತು ಒಂದೇ ದೇವರ ಕಡೆ ಒಂದು ಸೀಕ್ರೆಟ್ ಅಥವಾ ರಹಸ್ಯವಾದ ಆಯುಧವಾಗಿದೆ. ದೇವರ ಮಕ್ಕಳು ಪ್ರಾರ್ಥನೆ ಜೀವಿತದೊಂದಿಗೂ ಸೋಮಾರಿತನ ಮಾಡಬಾರ್ದು. ನಿದ್ರೆಯನ್ನು ಅತಿ ಹೆಚ್ಚಾಗಿ ಪ್ರೀತಿ, ನಿದ್ರೆ ಬೇಕು. ಅದು ನಿದ್ರೆಯಲ್ಲಿ ಒಂದು ಒಂದು ಶಿಸ್ತು ಮಾಡಬೇಕು. ನಿಮಗೆ ಎಲ್ಲಕ್ಕಿಂತ ಅತಿ ಹೆಚ್ಚಾಗಿ ಪ್ರಾರ್ಥನೆಗೆ ಪ್ರಾಮುಖ್ಯತೆ, ಎಷ್ಟು ನೀವು ನಿಮ್ಮ ವ್ಯಕ್ತಿಕವಾಗಿ ಕುಟುಂಬವಾಗಿ ಸಭೆ ಸೇರಿ ಪ್ರಾರ್ಥನೆ ಮಾತು, ಅಷ್ಟು ಪ್ರಾರ್ಥನೆ ನಿಮಗೆ ಬಲ ಉಂಟು. ಈ ಪ್ರಾರ್ಥನೆ ಆಯುಧ ಉಪಯೋಗ ಮಾಡಿದ್ರೆ ಸೈತನ ಯಾವುದೇ ಹಿಂಡು, ಯಾವುದೇ ಆದ ಗುಂಪು ನಿಮ್ಮ ಹತ್ತಿರ ಬರಲಿಕ್ಕೆ ಆಗುವುದಿಲ್ಲ. ದೇವರ ಆತ್ಮನ ಧ್ವಜವನ್ನು ಎತ್ತುಕೊಂಡು ಎಲ್ಲ ಸೈತನ ಗುಂಪನ್ನು ಚದುರಿಸ್ತಾನೆ, ಇಲ್ಲ ಆತನ ಅದು ಮುರಿದು ಹೋಗ್ತವೆ, ಮತ್ತು ದೇವರು ನಿಮಗೆ ಬಿಡುಗಡೆ ಕೊಡುತ್ತಾನೆ ಎಂಬುದಲ್ಲಿ ನೋಡ್ತೇವೆ. ಅದೇ ರೀತಿಯಲ್ಲಿ ಯಾಕೊಂಡು ಬಿಟ್ಟ ಪತ್ರಿಕೆ 5:5 16 16:17 ವಾಕ್ಯದಲ್ಲಿ ನಾವು ನೋಡ್ತೇವೆ. ಜೇಮ್ಸ್ 5:16-18
ಈಗಿರಲು ನೀವು ಸ್ವಸ್ಥವಾಗಬೇಕಾದರೆ ನಿಮ್ಮ ಪಾಪಗಳನ್ನು ಒಬ್ಬರಿಗೊಬ್ಬರು ಅರಿಕೆ ಮಾಡಿ ಒಬ್ಬರಿಗೋಸ್ಕೊಬ್ಬರು ದೇವರನ್ನು ಪ್ರಾರ್ಥಿಸಿರಿ. ನೀತಿವಂತನ ಅತಿ ಆಸಕ್ತಿಯುಳ್ಳ ವಿಜ್ಞಾಪನೆ ಬಹುಬಲವಾಗಿದೆ. ಎಲಿಯನು ನಮ್ಮಂಥ ಸ್ವಭಾವವುಳ್ಳವನಾಗಿದ್ದನು. ಅವನು ಮಳೆ ಬಾರದೆಂದು ಬಹಳವಾಗಿ ಪ್ರಾರ್ಥಿಸಲು 3 ವರ್ಷ 6 ತಿಂಗಳವರೆಗೂ ಮಳೆ ಬೀಳಲಿಲ್ಲ. ತಿರುಗಿ ಅವನು ಪ್ರಾರ್ಥನೆ ಮಾಡಲು ಆಕಾಶ ಮಳೆಗರೆಯಿತು, ಭೂಮಿ ಬೆಳೆಯಿತು. ಇಲ್ಲಿ ಯಾಕೊಬ್ಬನು ಎಲಿಯನ ಪ್ರಾರ್ಥನೆ ಎಲಿಯನು ಆ ಮಳೆ ಬರಬೇಕು ಮತ್ತೆ ಅವನು ಸತತವಾಗಿ ಅವನು ಪ್ರಾರ್ಥನೆ ಮಾಡಿದನು. ಆತನು ಪ್ರಾರ್ಥನೆ ಮಾಡಿದಾಗ ಆ ಬಣ್ಣ ಕಲಿಸುತ್ತಾನೆ ಸಮುದ್ರ ಬದಿಯಲ್ಲಿ ಹೋಗಿ ನೋಡಿ ಆ 7 ಸಾರಿ ಅಂದರೆ ಆ ಒಂದು ಮಳೆಯ ಮೋಡ ಅಂಗಷ್ಟು ಮೋಡ ನೋಡೋ ತನಕ ಎಲಿಯನು ಎಡೆಬಿಡದೆ ಆಸಕ್ತಿಯಿಂದ ಇನ್ನೂ ಆಸೆ ಅಂದರೆ ಉತ್ತರ ಬರೋ ತನಕ ಅಂದ್ರ ಆಯಿತು ಪ್ರಿಯ ದೇವ ಮಕ್ಕಳೇ, ದೇವರ ಆತ್ಮನೇ ನಿಮಗೆ ಆಶೀರ್ವಾದದ ಮೋಡ ನಿಮಗೆ ಬೇಕಾ? ಬಿಡುಗಡೆ ಮಾಡಬೇಕಾ? ನಿಮ್ಮ ರೋಗಗಳು ಸ್ವಸ್ಥವಾಗಬೇಕಾ? ಅದೇ ಕಡಿಮೆ ಪ್ರಾರ್ಥನೆ ತಪ್ಪದಾಗದೆ ನೀವು ಅತಿ ಆಸಕ್ತಿಯಿಂದ ನೀವು ಪ್ರಾರ್ಥನೆ ಮಾಡ್ತಿರೋ ಆ ಅತಿ ಆಸಕ್ತಿಯ ಪ್ರಾರ್ಥನೆಯು ದೇವರ ಉತ್ತರವನ್ನು ಅಂಗೈಷ್ಟು ಮಾಡದಷ್ಟು ನೋಡುವಾಗ ಅಲ್ಲಿ ಉತ್ತರ ಬಂದೇ ಬರುತ್ತೆ. ಆ ರೀತಿಯ ಪ್ರಾರ್ಥನೆ ನೀವು ಮಾಡಬೇಕು. ಆಗ ಪ್ರಾರ್ಥನೆಯಲ್ಲಿ ಎಲ್ಲಿಯವನು ಮಳೆ ಬಾರದಿಂದ ಪ್ರಾರ್ಥನೆ ಮಾಡಿದನು, ಮಳೆ ಬರಲ್ಲ. ಮಳೆ ಬರಲ್ಲ ಆಗದೆ ನಿಮ್ಮ ಪ್ರಾರ್ಥನೆಯಲ್ಲಿ ದೇವರು ಕಾರ್ಯ ಮಾಡೇ ಮಾಡ್ತಾನೆ. ಅದು ನಿಮ್ಮ ಪ್ರಾರ್ಥನೆ ಕಾರ್ಯವಾಗಬೇಕಾ? ಹೋರಾಟದಿಂದ ನೀವು ಪ್ರಾರ್ಥನೆ ಮಾಡಬೇಕು. ಆಲಸ್ಯವಾಗದೆ ಪ್ರಾರ್ಥನೆ ಮಾಡೋದ್ರ ಮಾತ್ರ ಅಂಥ ಆಶೀರ್ವಾದ ನಿಮಗೆ ಬಿಡುಗಡೆ ಬರ್ತದೆ ಎಂಬುದಾಗಲಿ ವಾಪಸ್ ಯಾಕೊಬ್ಬನಲ್ಲಿ ಹೇಳೋನಾಗಿದ್ದಾನೆ. ಇನ್ನೊಂದು ವಾಕ್ಯ ನೋಡ್ತೇವೆ, ಮತ್ತೆ ಬರೆಸುವಾರ್ತೆ 25:24-30 ಮತ್ತೆ ಚಾಪ್ಟರ್ 25:24-30. ತರುವಾಯ ಒಂದೇ ತಲಾಂತು ಹೊಂದಿದವನು ಸಹ ಮುಂದೆ ಬಂದು, ಸ್ವಾಮಿ ನೀನು ಕಠಿಣ ಮನುಷ್ಯನು, ನೀನು ಬಿತ್ತದಿರುವಲ್ಲಿ ಕೊಯ್ಯುವವನು, ನೀನು ತೂರದಿರುವಲ್ಲಿ ರಾಶಿ ಮಾಡಿಕೊಳ್ಳುವವನು ಎಂದು ತಿಳಿದು ಹೆದರಿಕೊಂಡು ಹೋಗಿ ನಿನ್ನ ತಲಾಂತನು ಭೂಮಿಯಲ್ಲಿ ಬಚ್ಚಿಟ್ಟೆನು, ಈಗೋ ನಿನ್ನದು ನಿನಗೆ ಸಂದಿದೆ ಅಂದನು. ಆಗ ಅವನ ದನಿಯು ಅವನಿಗೆ, ಮೇಗಲ್ಲನಾದ ಕೆಟ್ಟ ಆಳು, ನಾನು ಬಿತ್ತದಿರುವಲ್ಲಿ ಕೊಯ್ಯುವವನು, ತೂರದಿರುವಲ್ಲಿ ರಾಶಿ ಮಾಡಿಕೊಳ್ಳುವವನು ಎಂದು ತಿಳಿದೀಯಾ? ಹಾಗಾದರೆ ನೀನು ನನ್ನ ಹಣವನ್ನು ಸಾಹುಕಾರರಲ್ಲಿ ಬಡ್ಡಿಗೆ ಹಾಕಬೇಕಾಗಿತ್ತು, ನಾನು ಬಂದು ನನ್ನದನ್ನು ಬಡ್ಡಿ ಸಹಿತ ಪಡೆಕೊಳ್ಳುತ್ತಿದ್ದನು ಎಂದು ಹೇಳಿ ತನ್ನ ಸೇವಕರಿಗೆ ಅವನಿಂದ ಆ ತಲಾಂತು ತೆಗೆದು 10 ತಲಾಂತು ಇದ್ದವನಿಗೆ ಕೊಡಿರಿ, ಇದ್ದವರಿಗೆಲ್ಲ ಕೊಡಲ್ಪಡುವುದು, ಅವರಿಗೆ ಮತ್ತೂ ಹೆಚ್ಚಾಗುವುದು, ಇಲ್ಲದವನ ಕಡೆಯಿಂದ ಇದ್ದದ್ದು ತೆಗೆಯಲ್ಪಡುವುದು, ಮತ್ತು ಕೆಲಸಕ್ಕೆ ಬಾರದ ಈ ಹಾಲನ್ನು ಅವರಿಗೆ ಕತ್ತಲಿಗೆ ಹಾಕಿಬಿಡಿರಿ ಎಂದು ಹೇಳಿದನು. ಅಲ್ಲಿ ಗೋಲಾಟವು ಕಟಕಡನೆ ಅಳ್ಳು ಕೊಡಿಯನು ಇರುವವು. ಇಲ್ಲಿ ಯೇಸು ಕ್ರಿಸ್ತ ಅತಿ ಸ್ಪಷ್ಟವಾಗಿ ಹೇಳ್ತಾನೆ, ಕೆಲವರಿಗೆ 5 ತಲಾಂತು, ಕೆಲವರು 2 ತಲಾಂತು, ಹೀಗೆ 1 ತಲಾಂತು ಒಬ್ಬ ದೇವರ ಮಗನು ಇಲ್ಲಿ ಅಂತ ಇಲ್ಲಿ ಸಮಯದಲ್ಲಿ ಅದು ಬಚ್ಚಿಟ್ಟು ಇವತ್ತು ಅಪ್ಪಸದ ಪೌಲು ಹೇಳ್ತಾನೆ, ದೇವರು ಯೇಸು ಕ್ರಿಸ್ತ ನಂಬಿಕೆಟ್ಟ ಪ್ರತಿಯೊಬ್ಬರಿಗೆ ತಾಯ ಗರ್ಭದಿಂದಲೇ, ನಾನು ನೋಡ್ತೇವೆ ರೋಮಾಪುರದ ಪತ್ರಿಕೆಯಲ್ಲಿ 12:6-8 ಓದುವಾಗ ಅಲ್ಲಿ ಅಪ್ಪಸ ಪೌಲನ್ನು ಹೇಳ್ತಾನೆ, ಒಬ್ಬ ವ್ಯಕ್ತಿಯು ಹುಟ್ಟುವಾಗಲೇ ಅಂದರೆ ತಾಯಿ ಗರ್ಭದಿಂದ ಬರುವಾಗಲೇ 1 ತಲಾಂತು ಆತನ ಉಂಟೇ ಉಂಟು ಎಂಬುದಾಗಿ ಅಲ್ಲಿ ಅಪ್ಪ ಅತಿ ಸ್ಪಷ್ಟವಾಗಿ ರೋಮಾಪುರದ ಬರೆದ ಪತ್ರಿಕೆ 12:6-8 ವಾಕ್ಯದಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾನೆ. ಕೆಲವರಿಗೆ ಕೆಲವು ತಲಾಂತುಗಳು ವರಗಳು ಉಂಟು ಬಂದಿದೆ. ಈ ತಲಾಂತನ್ನು ಹೊಂದಿದ್ದವರು ಅದು ಉಪಯೋಗ ಮಾಡಬೇಕಾದರೆ ನಿಮ್ಮಲ್ಲಿ ಪ್ರಾರ್ಥನೆ ವೆರಿ ಇಂಪಾರ್ಟೆಂಟು. ಎಷ್ಟನ್ನು ಪ್ರಾರ್ಥನೆ ಮಾಡ್ತಾರೆ, ಆಗ ಪ್ರಾರ್ಥನೆ ಮಾಡುವಾಗ ನಿಮ್ಮ ಒಳಗಿದ್ದ ತಲಾಂತು ಅದು ಒಳಗೆ ಪ್ರಜ್ವಲಿಸ್ತದೆ. ಇವತ್ತು ದೇವರ ಮಕ್ಕಳು ದೇವರ ಆತ್ಮ ಎಂದು ಅನೇಕರಲ್ಲಿ ಅನೇಕ ತಲಾಂತುಗಳನ್ನು ಕೆಲವು ಗಿಫ್ಟ್ಗಳನ್ನು ಕೆಲವೊಂದು ಸೇವೆದಿಟ್ಟಿದ್ದಾನೆ. ಅದೆಷ್ಟು ತನಕ ನೀವು ಪ್ರಾರ್ಥನೆ ಸೊಮ್ಮರಿಗೆ ಹಾಕ್ತಿರೋ ಆಗ ಆ ತಲಾಂತು ಆಗ್ಬೋದು, ಆಗ ದೇವ್ರ ಗಿಫ್ಟ್ ಇರಬೋದು, ಅದರ ಸೇವೆ ಅದು ನೀವು ಮಾಡಲಿಕ್ಕೆ ಆಗದೆ ನೀವು ಸೋಮಾರಿಗಳಾಗ್ತೀರಿ. ಇಲ್ಲಿಂದ ಆ ಸೋಮಾರಿಗೆ ಏನೂ ಸಿಕ್ಕಿದ ಪ್ರತಿಫಲ ಅಲ್ಲಿ ಏಸ್ಕೊಳ್ತಾನೆ. ಅವನು ಕೆಲಸಕ್ಕೆ ಬರೋ ಅದು ಕೆಟ್ಟ ಹಾಳು, ಆತನು ಆಲಸಗರನು, ಅದೇ ಕತ್ತಲಿಗೆ ಬೆಂಕಿಗೆ ನರಕದ ಕೊಂಡೆ ಹಾಕಿದಲ್ಲಿ ನೋಡ್ರಿ. ಇವತ್ತು ದೇವರ ಮಕ್ಕಳೇ, ಇವತ್ತು ದೇವರು ನಿಮ್ಮನ್ನು ಪ್ರೀತಿಸ್ತಾನೆ, ದೇವ್ರ ನಿಮ್ಮ ಅಜ್ಜಲ್ಲಿ ಒಂದು ಉದ್ದೇಶ ಇದ್ದಾನೆ. ಅದಕ್ಕೆ ಇದು ಕಡೆಯ ದಿವಸಗಳಾಗಿವೆ. ಯೇಸ್ಕೃತನ ಪ್ರತ್ಯಕ್ಷತೆಯ ಅತಿ ಒತ್ತಿರುಂಟು. ಅದಕ್ಕೋಸ್ಕರ ನಿಮ್ಮ ಜೀವಿತಕ್ಕೆ ಯಾವುದು ತಲಂದುಂಟು ಅದು ನಿಮಗೋಸ್ಕರ ಕೊಟ್ಟದಲ್ಲ, ಅದು ದೇವರ ಸೇವೆಗಾಗಿ ದೇವರ ರಾಜ್ಯ ಅಭಿವೃದ್ಧಿಗೋಸ್ಕರ ಕೊಳ್ಳಪಟ್ಟಿರುವಾಗ ನೀವು ಅದನ್ನು ಬಚ್ಚಿಡಬಾರದು. ಅದು ಉಪಯೋಗ ಮಾಡಬೇಕಾದರೆ ಅಪ್ಪಸ್ ಪಾಲ್ಗೊಳ್ತಾನೆ, ಸೋಮಾರಿಗಳಾಗಬಾರದು. ಮತ್ತ ಮೊದಲು ನೀವು ಪ್ರಾರ್ಥನೆ ಜೀವಿತ ಸೋಮಾರಿಗಳು, ಪ್ರಾರ್ಥನೆಯಲ್ಲಿ
ಸೋಮಾರಿ ಆಗ್ತಿರು, ಎಲ್ಲದರಲ್ಲೂ ಆಲಸಕರ ಆಗ್ತೀರಿ, ಮತ್ತು ಎಲ್ಲದರಲ್ಲಿ ನಿಮಗೆ ಕಡಿಮೆತನ, ಬಡತನ, ಕೊರತೆ ಬರುತ್ತೆ. ಅದಕ್ಕೆ ಪ್ರಾರ್ಥನೆ ಜೊತೆ ಆಸಕ್ತಿತರಾಗಿರಿ, ಹೋರಾಟ ಮಾಡಿ, ಪ್ರಾರ್ಥನೆ ಮಾಡಿ. ನೀವು ಪ್ರಾರ್ಥನೆ ಮಾಡಿದ್ರೆ ಮಾತ್ರವೇ ಆ ದೇವರ ಆತ್ಮ ಅಭಿಷೇಕ ಹೊಂದಿಕೊಳ್ತೀರಿ. ನಿಮಗೆ ಒಳಗಿದ್ದ ಆತ್ಮದಿಂದ ವರಗಳು ಅದು ಹೊರಗೆ ಕಾಣಲ್ಪಡ್ತವೆ, ಅದು ಉಪಯೋಗ ಮಾಡಲಿಕ್ಕೆ ಬಲ ಬರ್ತದೆ. ಒಂದು ಪ್ರಾರ್ಥನೆ ಸೋಮಾರಿಗಳಾಗಿದ್ದರೆ ನೀವು ಆ ತಲೆದ್ರು ಬಚ್ಚಿಡ್ತೀರಿ, ಮತ್ತು ಲಾಸ್ಟಿಗೆ ನಿಮಗೆ ಸಿಗುವ ಪ್ರತಿಫಲ ನಿತ್ಯ ನಾಲ್ಕಂದ ಬೆಂಕಿ, ಅಲ್ಲಿ ಬೆಂಕಿಗೆ ಹಾಕ್ತೇವೆ. ಅದಕ್ಕೋಸ್ಕರ ದೇವರ ಆತ್ಮದೇ ಎಂದಿಗೂ ಆಲಸಕ, ಒಂದು ಪ್ರಾರ್ಥನೆ ಆಲಸಕರ ಆಗಬೇಡಿ, ನಿಮ್ಮ ಕೆಲಸದಲ್ಲಿ ಆಲಸಕರ ಆಗಬಾರಿ, ಬಿಸ್ನೆಸ್ನ ಆಲಸಕರ ಆಗಬಿ, ಮತ್ತು ಇನ್ನೂ ಹೆಚ್ಚಾಗಿ ಪ್ರಾರ್ಥನೆ ಜೀವನದಲ್ಲಿ ನೀವು ಆಲಸಕರ ಆಗಬಾರಿ. ಆದ್ಯದ ಸಭೆ ಸೇರಿಬಿಡಿ ಆಲಸಕರ ಆಗಬೇಡಿ. ದೇವರ ತಲಾಂತಗಳನ್ನು ಉಪಯೋಗ ಮಾಡಲಿಕ್ಕೆ ಅವಕಾಶ ಕೊಡುವ ಆಲಸಕ, ಈ ರೀತಿಯೂ ಜಾಗತಿಕ ಆಲಸಕರ ಅದೇ ಆಸಕ್ತಿ ತರ ಹಾಕೊಂಡು ದೇವರ ಸೇವೆ ಮಾಡಬೇಕು ಎಂಬುದಾಗಿ ಅಪ್ಪಸ್ಕೊಳ್ಳಲ್ಲಿ ಎಚ್ಚರಿಸುವವನಾಗಿದ್ದಾನೆ. ಇನ್ನೊಂದು ಎಕ್ಸಾಂಪಲ್ ನೋಡಿದ್ರೆ, ಯಾಕೆ ಆ ರೀತಿ ಹೋರಾಟ ಪ್ರಾರ್ಥನೆ ಬೇಕು ಎಂಬುದಾಗಿ ಲೂಕನ್ನು ಬರೆಸುವಂತೆ 11:5-13 ವಾಕ್ಯ, ಲೂಕನ್ನು ಬರೆಸುವಂತೆ 11:5-13 ವಾಕ್ಯ ತನಕ. ಮತ್ತು ಅವರಿಗೆ ಹೇಳಿದೆನೆಂದರೆ, ನಿಮ್ಮಲ್ಲಿ ಒಬ್ಬನಿಗೆ ಸ್ನೇಹಿತನಿದ್ದೇನೆ ಎಂದು ಹೇಳೋಣ. ಅವನು ಸರ್ವತ್ತಿನಲ್ಲಿ ಆ ಸ್ನೇಹಿತನ ಬಳಿಗೆ ಹೋಗಿ, ಸ್ನೇಹಿತನೇ, ನನಗೆ 3 ರೊಟ್ಟಿಗಳನ್ನು ಕಡವಾಗಿ ಕೊಡು, ನನ್ನ ಸ್ನೇಹಿತರಲ್ಲಿ ಒಬ್ಬನು ಎಲ್ಲಿಗೋ ಪ್ರಯಾಣವಾಗಿ ನನ್ನ ಬಳಿಗೆ ಬಂದಿದ್ದಾನೆ, ಅವನಿಗೆ ಊಟ ಮಾಡುವುದಕ್ಕೆ ನನ್ನಲ್ಲಿ ಏನೂ ಇಲ್ಲ ಎಂದು ಕೇಳಲು ಆ ಸ್ನೇಹಿತನು, ನನಗೆ ತೊಂದರೆ ಕೊಡಬೇಡ, ಈಗ ಕದ ಹಾಕಿ, ಅದೇ ನನ್ನ ಚಿಕ್ಕ ಮಕ್ಕಳು ನನ್ನ ಕೂಡ ಮಲಗಿದ್ದಾರೆ, ನಾನು ಎದ್ದು ನಿನಗೆ ಕೊಡುವುದಕ್ಕಾಗುವುದಿಲ್ಲ ಎಂದು ಒಳಗಿನಿಂದ ಉತ್ತರ ಕೊಟ್ಟರೂ ಕೊಡಬಹುದು. ಆದರೆ ಸ್ನೇಹಿತ ನಿಮಿತ್ತವಾಗಿ ಎದ್ದು ಕೊಡದಿದ್ದರೂ ಅವನ ಕಾಟದ ದಿಸೆಯಿಂದ ಎದ್ದು ಬಂದು ಕೇಳಿದಷ್ಟು ಅವನಿಗೆ ಕೊಡುವೆನೆಂದು ನಿಮಗೆ ಹೇಳುತ್ತೇನೆ. ಹಾಗೆ ನಾನು ನಿಮಗೆ ಹೇಳುವುದೆಂದರೆ, ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು, ಹುಡುಕಿರಿ ನಿಮಗೆ ಸಿಕ್ಕುವುದು, ತಟ್ಟಿರಿ ನಿಮಗೆ ತೆರೆಯುವುದು. ಯಾಕೆಂದರೆ ಬೇಡಿಕೊಳ್ಳುವ ಪ್ರತಿಯೊಬ್ಬನು ಒಂದುವನು, ಹುಡುಕುವನಿಗೆ ಸಿಕ್ಕುವುದು, ತಟ್ಟುವನಿಗೆ ತೆರೆಯುವುದು. ನಿಮ್ಮಲ್ಲಿ ತಂದೆಯಾದವನು ಮೀನನ್ನು ಕೇಳುವ ಮಗನಿಗೆ ಮೀನು ಕೊಡದೆ ಅವನು ಕೊಡುವನೆ, ಅಥವಾ ತತ್ತಿಯನ್ನು ಕೇಳಿದರೆ ಚೇಳನ್ನು ಕೊಡುವನೆ? ಹಾಗಾದರೆ ಕೆಟ್ಟವರು ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆಯ ಪದಾರ್ಥಗಳನ್ನು ಕೊಡಬಲ್ಲವನಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮ ವರವನ್ನು ಕೊಡುವನಲ್ಲವೇ ಅಂದನು. ಇಲ್ಲಿ ನೋಡಿದ್ರೆ ಯೇಸು ಅತಿ ಸ್ಪಷ್ಟವಾಗಿ ಪ್ರಾರ್ಥನೆ ಯಾಕೆ ಹೋರಾಟ ಮಾಡಬೇಕಂತ ಹೇಳ್ಕೊಳ್ತೆ. ಯೇಸು ಕ್ರಿಸ್ತ ಒಬ್ಬ ಸಮಯದಲ್ಲಿ ಒಬ್ಬನಿಗೆ ಒಬ್ಬ ಸ್ನೇಹಿತ ಇದ್ದನು. ಅವನಿಗೆ ಆ ಸ್ನೇಹಿತ ತುಂಬ ಭರವಸೆ ಇತ್ತು. ಅದೇ ಅವನ ಮನೆಯಲ್ಲಿ ಸತ್ಯತಿಗಳು ಬಂದ ಸಮಯದಲ್ಲಿ ಅವನಿಗೆ ಅವರಿಗೆ ಊಟ ಕೊಡಲಿ ಏನು ಇಲ್ಲ, ಅವನು ಆತನ ಸ್ನೇಹಿತನ ಮನೆಗೆ ಹೋಗ್ತಾನೆ, ನನಗೆ 3 ರೊಟ್ಟಿ ಕೊಡು ಎಂಬುದಾಗಿ. ಆ ಸಮಯ ನೀವು ಅಲ್ಲಿ ಸಮಯ ನೋಡಿದರೆ ಅವನಾಗುವಂದು 9 ಗಂಟೆಗೆ ಆ ಮನೆಗೆ ಹೋಗಿರಬಹುದು, ಅಥವಾ 10 ಗಂಟೆ ಹೋಗಬಹುದು. ಅವನ ಸ್ನೇಹಿತನು ಹೇಳ್ತಾನೆ, ನಾನು ಮಲಗಿದ್ದೇನೆ, ನನ್ನ ಮಕ್ಕಳನ್ನೊಟ್ಟಿಗೆ ಮಲಗಿದ್ದರೆ ನನಗೆ ಎದ್ದುಕೊಳ್ಳಿ ಆಗುದು ಎಂಬುದನ್ನು ಅವನು ಉತ್ತರ ಕೊಡ್ತಾನೆ. ಅದೇ ಸ್ನೇಹಿತನು ಅದನ್ನು ಅಷ್ಟು ಭರವಸೆ, ಈ ಸ್ನೇಹಿತನ ಒಬ್ಬನ ನನಗೆ ಕೊಡುವ ನಿಮ್ಮದೇ ಭರವಸೆ ಎಂದು ಆತನ ಮಾಡ್ತಾನೆ. ಆತನ ಬಾಗಿಲು ತೆರೆಯುವ ತನಕ ಆಗ್ಬೋದು, ಅವನು ಸಾಯಂಕಾಲ 9 ಗಂಟೆ ಅಥವಾ 10 ಗಂಟೆ ಹೋದವನು ಬೆಳಿಗ್ಗೆ 5-6 ಗಂಟೆ ಕಾದುಕೊಳ್ಳೋದೆ ಅಷ್ಟು ತನಕ ಅವನು ಎದ್ದು ಬರುವುದಿಲ್ಲ. ಯಾಕಂದರೆ ಅವನು ಹೇಳ್ತಾನೆ, ನನಗೆ ತೊಂದರೆ ಕೊಡಬ, ನಾನು ತುಂಬ ಗಾರ್ಡನ್ ಇದ್ದೀನಿ, ನನ್ನ ಮಕ್ಕಳು ನೋಡಿದೆ ಇರಿ. ಆದರೂ ತನ್ನ ಸ್ನೇಹಿತನ ಮಾಡ್ತಾನೆ, ಆತನ ಮನೆ ಮಾಡಿ ತಟ್ಟುತ್ತಾ ಇರ್ತಾನೆ. ಆಗ ನೋಡಬಹುದು ನೀವು ಈಗಿನ ಪರಿಸ್ಥಿತಿ ಒಂದು ರೀತಿಯ ವಾತಾವರಣ ಚಳಿ ಇರಬಹುದು, ಸೆಕೆ ಇರಬಹುದು, ಏನೆಲ್ಲ ಅವನು ಸಹಿಸಿಕೊಂಡು ಅಷ್ಟು ಅವನಿಗೆ ಬರೆಸಿದ್ದು ಆ ಸ್ನೇಹಿತ ಒಬ್ಬನೇ ನನಗೆ ಸಹಾಯ ಮಾಡಿದ ಮೇಲೆ ಆತನ ತನ್ನ ಬಾಗಿಲು ತೆರೆಯುತ್ತಾನೆ. ಗಂಟೆ ಅಂದರೆ ರಾತ್ರಿಯಿಂದ ಸಾಧನ ಒಂದು ಬೆಳಿಗ್ಗೆ 5 ಅಥವಾ 6 ಗಂಟೆ ತನಕ ಅವನು ಆ ಬಾಗಿಲು ತೆರೆದು ತಟ್ಟುತ್ತಾ ಇದ್ದಾನೆ. ಎಷ್ಟೊತ್ತು ಅವನು ಬಾಗಿಲು ತೆರೆಯುವುದು ಅಂದ್ಕೊಂಡು ಆ ರೀತಿ ಪ್ರಾರ್ಥನೆ ಹೋರಾಟದ ಪ್ರಾರ್ಥನೆ ಮಾಡಿದರೆ ಮಾತ್ರವೇ ಪರಲೋಕದ ಬಾಗಿಲು ತೆರಲಿಪಡ್ತದೆ. ಮತ್ತು ನಿಮ್ಮ ತಂದೆ ಹೇಳ್ತಾನೆ, ನೀವು ಏನು ಬೇಡಿಕೊಳ್ಳುತ್ತೀರೋ ನಿಮಗೆ ದೊರೆಯುತ್ತದೆ, ಹುಡುಗನ ಸಿಗ್ತದೆ, ತಟ್ಟುವಣಿ ತೆರೆಯುತ್ತದೆ. ಬೇಡಿಕೊಳ್ಳ ಪ್ರತಿಪ್ರಿಯ ನಿಮ್ಮ ಇವತ್ತು ಪ್ರಾರ್ಥನೆ ಉತ್ತರ ಬರಬೇಕಾ? ನಿಮ್ಮ ಕಡಿಮೆ ಪ್ರಾರ್ಥನೆ ಉತ್ತರ ಬರುವುದಿಲ್ಲ. ಯೇಸು ಕ್ರಿಸ್ತ ಕಡಿಮೆ ಪ್ರಾರ್ಥನೆ ಉತ್ತರ ಬರೀ ಈ ಸಮಯದಲ್ಲಿ ಆಗ ಇವತ್ತು ಅನೇಕ ದೇವರ ಮಕ್ಕಳು ಇದರ ಅನೇಕನೂ ಪ್ರಾರ್ಥನೆ ಮಾಡುತ್ತೀರಿ, ಉತ್ತರ ಬರಲಿ ಎಂಬುದು ನೀರಸಗೊಳ್ಳುತ್ತೀರಿ, ಮತ್ತನ್ನು ಸೂತು ಹೋಗ್ತೀರಿ. ಇಲ್ಲಿ ದೇವರ ಆತ್ಮಲ್ತಾನೆ, ದೇವರ ವಾಕ್ಯ ಇರ್ತದೆ, ಬೇಡಿಕೊಳ್ಳಿರಿ ದೊರೆಯುವುದು, ಹುಡುಕಿರಿ ಸಿಗುವುದು, ತಟ್ಟಿರಿ ತಡೆಯಿಡ್ಬಿಡೋದು, ಬೇಡಿಕೊಳ್ಳ ಪ್ರತಿಯೊಂದು ಹುಡುಕಿನ ಸಿಗುವುದು ತಡೆ. ಅದು 100% ಸತ್ಯವಾಗಿದೆ. ಅದು ಈ ಪ್ರಾರ್ಥನೆ ಬೇಕು, ನಿಮ್ಮ ಹೋರಾಟದ ಪ್ರಾರ್ಥನೆ ಬೇಕು, ನಿಮಗೆ ಪರಿಪೂರ್ಣ ನಂಬಿಕೆ ಬೇಕು. ದೇವರು ನಿಮ್ಮ ತಂದೆಯಾಗಿದ್ದಾನೆ, ಆತನ ಒಳ್ಳೆ ಸ್ನೇಹಿತನಾಗಿದ್ದಾನೆ, ಅದು ತಂದೆಯಾಗಿದೆ. ಆ ತಂದೆಯ ಥರ ಮಾತ್ರವೇ ಸಾಧ್ಯ ಉಂಟು ನಿಮ್ಮ ಕೊರತೆಗಳು ನಿಗದಿಕ್ಕೆ. ಅದು ನಿಮಗೆ ಪವಿತ್ರಾತ್ಮ ವರಗಳು ಬೇಕಾ? ನಿಮಗೆ ಪವಿತ್ರಾತ್ಮ ಅಭಿಷೇಕ ಬೇಕಾ? ನಿಮಗೆ ಕಷ್ಟದ ಬಿಡುಗಡೆ ಬರಬೇಕಾ? ನಿಮಗೆ ಆರ್ಥಿಕ ಆಸೆ ಏನು ಬೇಕು? ನಿಮಗೆ ಭರವಸೆ ಬೇಕು, ನನ್ನ ತಂದೆ ಶ್ರೀಮಂತನಾಗಿದ್ದಾನೆ, ನನ್ನ ತಂದೆ ಜೀವನ ಸ್ವರೂಪನೇ, ನನ್ನ ತಂದೆ ಒಳ್ಳೆ
ನನ್ನ ಸ್ನೇಹಿತನೇ, ಆತ ಬಿಟ್ಟು ಬೇರೆ ಯಾವ ಸ್ನೇಹಿತನ ಆ ರೀತಿ ನೀವು ಹೋರಾಟದೊಡನೆ ದೀರ್ಘಕಾಲ ಆಲಸ್ಯ ಮಾಡದೆ ಪ್ರಾರ್ಥನೆ ಹೋರಾಟ ಮಾಡುವುದಾದರೆ ಪರಲೋಕದ ಭಾಗ ತೆರೆಯಲ್ಪಡ್ತದೆ. ನಿಮ್ಮ ತಂದೆ ನೀವು ಬೇಡಿಕೊಳ್ಳೋಕ್ಕಿಂತಲೂ ಎಫೆಸದ ಬರೆದ ಪತ್ರಿಕೆ 3:10 20 ವಾಕ್ಯದಲ್ಲಿ ಅಪ್ಪಲು ಈಗತಾನೆ ನಾವು ಬೇಡುವುದಕ್ಕಿಂತಲೂ ಯೋಚನೆ ಅತಿ ಹೆಚ್ಚಾಗಿ ತೆರೆಕೊಡುತ್ತೇನೆ, ನಾ ಕಡಿಮೆ ಎಂದಿಗೂ ಕೊಡುವುದಿಲ್ಲ. ಹಾಗಾದರೆ ಆ ರೀತಿ ನೀನು ಪ್ರಾರ್ಥನೆ ಮಾಡಿ ನೋಡಿ, ದೇವರು ನಿಮ್ಮ ಕಷ್ಟದ ಬಿಡಿಕೊಡ್ತಾನೆ, ನಿಮ್ಮೆಲ್ಲ ರೋಗ ಗುಣಗುಣ ಮಾಡ್ತಾನೆ, ನಿಮಗೆಲ್ಲ ಆರ್ಥಿಕ ಸಹಾಯ ಮಾಡ್ತಾನೆ, ಅದಕ್ಕೆ ಸಪ್ಪಸ್ ಬಲ್ಲುತ್ತಾನೆ. ದೇವರ ಮಕ್ಕಳು ಜಾಗ್ರತೆ ಬೇಕದೆ, ಆಲಸ್ಯಗಾರರಾಗಿರದೆ, ಆಸಕ್ತರಾಗಿದ್ದು ಕರ್ತನ ಸೇವೆ ಮಾಡಬೇಕು ಎಂಬುದೇ ಅಪ್ಪ ಹೇಳ್ತಾನೆ. ದೇವರ ನಿಮ್ಮ ಸ್ವತಃವಾಗಲಿ ಈ ಸಂದೇಶ ನಿಮ್ಮ ನಿಜವಾಗಿ ಉತ್ತೇನೆ. ಹಾಗಾದರೆ ನಿಮ್ಮ ಫೋನ್ ಮುಖಾಂತರ ನಿಮ್ಮ ಅಭಿಪ್ರಾಯ ತಿಳಿಸಿರಿ ಅಥವಾ ಕಮೆಂಟ್ ಮುಖಾಂತರ ನಿಮ್ಮ ಪ್ರಯೋಗಗಳಲ್ಲಿ ನಾವು ಪ್ರಾರ್ಥನೆ ಮಾಡ್ತೇವೆ. ನಾವು ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿರುವ ತಂದೆ ದೇವರೇ, ಯೇಸುಕ್ರಿಸ್ತನ ನಾಮದಲ್ಲಿ ಸ್ತೋತ್ರವನ್ನು ಕೊಂಡಾಡ್ತೇನೆ. ಈ ಸಂದೇಶದ ಮುಖಾಂತರ ಮಕ್ಕಳಿಗೆ ನೀನು ಉತ್ತೇಜನ ಮಾಡಿದೆ, ಅವಧಿ ಪ್ರಾರ್ಥನೆ ಮಾಡಬೇಕು, ಹೋರಾಟ ಮಾಡಿ ಪ್ರಾರ್ಥನೆ ಮಾಡಬೇಕು. ನೀನು ಒಳ್ಳೆಯ ಸ್ನೇಹಿತನಾಗಿದ್ದೀನಿ, ನೀನು ಒಳ್ಳೆಯ ತಂದೆ ಆಗಿದ್ದೆ, ಈ ಜನರು ನಷ್ಟ ಕೊಡ್ತೇನೆ ಅವರೆಲ್ಲ ಎಲ್ಲ ಕಷ್ಟಗಳಿಂದ, ಎಲ್ಲ ರೋಗದಿಂದ, ಎಲ್ಲ ಬಡತನದಿಂದ, ಎಲ್ಲ ಸಾಲಿನಿಂದ ಈ ನಿನ್ನ ಮಕ್ಕಳನ್ನು ಬಿಡುಗಡೆಗೊಳಿಸು. ಇನ್ನು ಮಕ್ಕಳಿಗೆ ನಿನ್ನ ಮೇಲೆ ಆ ನಂಬಿಕೆಗಳು, ಆ ನಂಬಿಕೆಯಲ್ಲಿ ಪ್ರಾರ್ಥನೆ ಮಾಡುತ್ತೆ ಕೃಪೆ ಕೊಡಬೇಕು ನಾನು ಬಿಡ್ಕೊಡ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ. ಆಮೇನ್. ಸ್ತುತಿ ಸ್ತಂಭ